ಎಸ್ಸಿನ ಮುಂದಿನ ಸುದ್ದಿ ವಿಶ್ವಕಪ್ ಆರಂಭ ಆಗಿದೆ ಮೊದಲ ದಿನದಲ್ಲಿ ಹಾಲಿ ಚಾಂಪಿಯನ್ ಇಂಗ್ಲೆಂಡ್ ಮತ್ತು ರನ್ನರ್ಅಪ್ ಅಪ್ ಅಂತ ನ್ಯೂಜಿಲೆಂಡ್ ತಂಡಗಳ ಮುಖಾಮುಖಿಯಾಗಿವೆ ಇದರ ಮಧ್ಯೆ ಪಾಕಿಸ್ತಾನ ತಂಡ ವಿಶ್ವಕಪ್ ಬಗ್ಗೆ ಏನು ಹೇಳಿದೆ ವಿಶ್ವಕಪ್ಕು ಆರಂಭಕ್ಕೂ ಮೊದಲು ಎಲ್ಲ ಹತ್ತು ತಂಡಗಳ ನಾಯಕರುಗಳನ್ನು ಸೇರಿಸಿ ಒಂದು ಬಿಗ್ ಈವೆಂಟನ್ನು ಮಾಡಲಾಯಿತು ಇಲ್ಲಿ ಸಾಕಷ್ಟು ಜನ ಮಾತಾಡಿದ್ರು ಈ ವೇಳೆ ಮೊದಲ ಬಾರಿಗೆ ಭಾರತಕ್ಕೆ ಬಂದಿರುವ ಪಾಕಿಸ್ತಾನ ಅಂದರೆ ತುಂಬ ವರ್ಷಗಳ ಬಳಿಕ ಬಂದಿರುವಂಥ ಪಾಕಿಸ್ತಾನ ತಂಡದ ನಾಯಕ ಬಾಬರ್ ಅಜಂ ಕೂಡ ತಮ್ಮ ತಂಡದ ಬಗ್ಗೆ ಹಾಗೂ ಭಾರತದಲ್ಲಿ ಸಿಗ್ತಿರುವ ಆತಿಥ್ಯದ ಬಗ್ಗೆ ಮನಬಿಚಿ ಮಾತನಾಡಿದರು ಈ ವೇಳೆ ಭಾರತದ ಆತಿಥ್ಯವನ್ನು ಹೊಗಳಿರುವ ಬಾಬರ್ ಭಾರತೀಯರ ಮನ ಗೆಲ್ಲುವಲ್ಲಿ ಯಶಸ್ವಿಯಾದರು ಪಾಕಿಸ್ತಾನ ತಂಡದ ನಾಯಕತ್ವ ಹೊತ್ತು ಭಾರತಕ್ಕೆ ಮೊದಲ ಬಾರಿಗೆ ಪ್ರಯಾಣ ಬೆಳೆಸಿರುವ ಬಾಬರ್ಗೆ ಭಾರತೀಯರ ಆತಿಥ್ಯ ಮತ್ತು ಉಪಚಾರ ಭಾಳ ಇಷ್ಟವಾಗಿದೆಯಂತೆ ಈ ಸಂಬಂಧ ಮಾತನಾಡಿದ ಬಾಬರ್ ಕಳೆದ ಒಂದು ವಾರದಿಂದ ನಾನು ವಿದೇಶದಲ್ಲಿ ಇದ್ದಂತೆ ಅನ್ನಿಸ್ತಿಲ್ಲ ಭಾರತಕ್ಕೆ ಹೋದಾಗ ನಾನು ಒಂಟಿತನ ಅನುಭವಿಸ್ತೇನೆ ಎಂದು ಈ ಹಿಂದೆ ಭಾವಿಸಿದ್ದೆ ಆದರೆ ಭಾರತದ ಜನರು ನಮಗೆ ಸಾಕಷ್ಟು ಪ್ರೀತಿ ನೀಡಿದ್ದಾರೆ ಮತ್ತು ಮುಂದೆ ಅದೇ ಪ್ರೀತಿಯನ್ನು ನಾವು ಪಡೆಯುತ್ತೇವೆ ಅಂತ ಭಾವಿಸಿದ್ದೇನೆ ನನಗೆ ಹೈದರಾಬಾದ್ ಬಿರಿಯಾನಿ ಅಂದರೆ ತುಂಬ ಇಷ್ಟ ಅಂತ ಹೇಳಿದ್ದಾರೆ ಇದೇ ವೇಳೆ ಮಾತನಾಡಿದ ಟೀಮ್ ಇಂಡಿಯಾ ನಾಯಕ ರೋಹಿತ್ ಶರ್ಮಾ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಶ್ವಕಪ್ನಲ್ಲಿ ಭಾರತವನ್ನು ಮುನ್ನಡೆಸುವುದು ನನಗೆ ಹೆಮ್ಮೆಯ ವಿಷಯ ನಮ್ಮ ಮೇಲೆ ಒತ್ತಡವಿರುತ್ತದೆ ಆದರೆ ತಂಡ ಈಗ ಅದಕ್ಕೆ ಒಗ್ಗಿಕೊಂಡಿದೆ ನಾವು ಮಾಡಿಕೊಂಡಿರುವ ತಯಾರಿಯು ವಿಶ್ವಕಪ್ನಲ್ಲಿ ನಮಗೆ ಅನುಕೂಲವಾಗಲಿದೆ ಪ್ರತಿಯೊಂದು ಪಂದ್ಯವು ಮುಖ್ಯ ಅಂತ ಹೇಳಿದರು ಒಟ್ನಲ್ಲಿ ಪಾಕ್ ಆಟಗಾರರು ಭಾರತಕ್ಕೆ ಬಂದ ಮೇಲೆ ಭಾರತವನ್ನು ಬೇಕಲ್ಲ ಬಿಟ್ಬಿಡ್ತಾರ ನಮ್ಮ ಜನ ಫಸ್ಟ್ ಟೈಮ್ ಕ್ಯಾಪ್ಟನ್ ಆಗಿ ಪಾಕಿಸ್ತಾನದ ನಾಯಕನಾಗಿ ಪಾಕಿಸ್ತಾನ ತಂಡದ ಜೊತೆ ಬಾಬರ್ ಅಜಂ ಭಾರತಕ್ಕೆ ಬಂದಿದ್ದಾರೆ ವಿಶ್ವಕಪ್ಗಾಗಿ ಹೈದರಾಬಾದ್ಗೆ ಹೈದರಾಬಾದ್ ಬಿರಿಯಾನಿ ಅಂದರೆ ತುಂಬ ಇಷ್ಟ ನನಗೆಲ್ಲೋ ಒಂಥರ ಆತಂಕ ಇತ್ತು ಆದರೆ ತವರನಲ್ಲೇ ಇದ್ದಷ್ಟೇ ಫೀಲ್ ಆಗ್ತಾ ಇದೆ ಭಾರತ ಜನ ತುಂಬ ಪ್ರೀತಿ ಕೊಟ್ಟಿದ್ದರಿಂದ ಆಬ್ವಿಯಸ್ಲಿ ನಾವು ಕೂಡ ನೋಡಿದ್ವಿ ಅವರು ಹೈದರಾಬಾದ್ ಏರ್ಪೋರ್ಟಿಗೆ ಬಂದಾಗ ತುಂಬ ಜನ ಅಭಿಮಾನಿಗಳು ಬದ್ಧ ವೈರತ್ವವನ್ನು ಸಾಂಪ್ರದಾಯಿಕ ಎದುರಾಳಿಗಳನ್ನೋದನ್ನು ಮರೆತು ಇಲ್ಲಿ ಕ್ರಿಕೆಟ್ನ ಕ್ರಿಕೆಟ್ ಅಂತ ನೋಡಿದಾಗ ಪಾಕಿಸ್ತಾನ ತಂಡ ಏರ್ಪೋರ್ಟಿಗೆ ಬಂದಾಗ ಸಾಕಷ್ಟು ಜನ ಅಭಿಮಾನಿಗಳು ಕೂಡ ತುಂಬಿಕೊಂಡಿದ್ರು ಬಾಬರ್ ಅಜಾಮ್ಗೆ ಕೂಡ ಸಾಕಷ್ಟು ಜನ ಯಾಕೆಂದರೆ ಪಾಕಿಸ್ತಾನದಲ್ಲಿ ವಿರಾಟ್ ಕೊಹ್ಲಿಗೆ ಅಭಿಮಾನಿಗಳಿರುವಂತೆ ಭಾರತದಲ್ಲಿ ಕೂಡ ಒಂದಷ್ಟು ಜನ ಬಾಬರ್ ಅಜಾಂಗೆ ಅಭಿಮಾನಿಗಳಿದ್ದಾರೆ ಹಾಗೆ ಮತ್ತೊಂದು ಕಡೆ ರೋಹಿತ್ ಶರ್ಮಾ ಕೂಡ ಮಾತನಾಡಿ ಅತಿ ದೊಡ್ಡ ಜವಾಬ್ದಾರಿ ಮೊದಲ ಬಾರಿಗೆ ವಿಶ್ವಕಪ್ನಲ್ಲಿ ತಂಡವನ್ನು ಮುನ್ನಡೆಸ್ತಾ ಇದ್ದೀನಿ ಅಂತ ಹೇಳಿದ್ರು ಹೀಗಾಗಿ ಭಾರತ ತಂಡ ಕಾಲದ ಬಿಸ್ಟ್ ಹೇಳಿ ಅಕ್ಟೋಬರ್ ಎಂಟನೇ ತಾರೀಕು ಮೊದಲನೇ ಮ್ಯಾಚು ಭಾರತ ವರ್ಸಸ್ ಆಸ್ಟ್ರೇಲಿಯಾ ಈಗಾಗಲೇ ಆಸ್ಟ್ರೇಲಿಯಾ ಮೇಲೆ ಒಂದು ಸರಣಿ ಆಡಿದ್ರು ಅದಕ್ಕೆ ಮುಂಚೆ ಏಷ್ಯಾ ಕಪ್ನಲ್ಲಿ ಪಾಕಿಸ್ತಾನ ಸೋಲಿಸಿದ್ದಾರೆ ಹೀಗಾಗಿ ರೋಹಿತ್ ಶರ್ಮಾ ಹೇಳೋದಂದರೆ ಇಂಡಿಯಾ ಪಾಕಿಸ್ತಾನ ಮ್ಯಾಚೋ ಅಥವಾ ನಾವು ತವ್ರನಲ್ಲಿ ವಿಶ್ವಕಪ್ ಆಡ್ತಿದ್ದೀವಿ ಅನ್ನೋ ಪ್ರೆಷರ್ ನಮಗಿಲ್ಲ ಅದಕ್ಕೆ ನಾವು ಈಗ ಹೊಂದ್ಕೊಂಡ್ಬಿಟ್ಟಿದ್ದೀವಿ ಮುಂಚೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅಂದರೆ ಆನ್ಫೀಲ್ಡ್ ವಾರ್ ಅಂತಿದ್ರು ಏ ಅವ್ರು ಅವ್ರವ್ರ ಪಾಡಿಗೆ ಅವ್ರು ಆಡ್ಕೊಂಡು ಹೋಯ್ತಾರೆ ನಾವು ತಲೆ ಕೆಡ್ಸ್ಕೋಬೇಕು ಅಭಿಮಾನಿಗಳು ಹೀಗಾಗಿ ಆ ಪ್ರೆಷರ್ ಏನೂ ಇಲ್ಲ ಅಂತ ಹೇಳಿದ್ದಾರೆ ನಲ್ಲಿ ಭಾರತ ವಿಶ್ವಕಪ್ಪನ್ನು ಗೆಲ್ಲಲಿ ಅಂತ ನಾವು ಕೂಡ ಆಶಿಸೋಣ